ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತು ಮಂಡಿ ನೋವು. ಅನೇಕರಿಗೆ ಮಂಡಿಯ ಒಳಭಾಗದಲ್ಲಿ ನೋವಾಗುತ್ತೆ, ಅಲ್ಲಿ ಊತ ಆಗುತ್ತೆ, ಮಂಡಿಯ ಆ ಒಂದು ಗಂಟಿನ ಸ್ವಲ್ಪ ಕೆಳಭಾಗದಲ್ಲಿ ಒಂಥರ ಸ್ವೆಲ್ಲಿಂಗ್ ಬರುತ್ತೆ. ಈ ಒಂದು ಸ್ವೆಲ್ಲಿಂಗ್, ಊತ ಬಂದರೆ, ನೋವು ಬಂದರೆ ಯಾವ ಸರಳ ಮನೆ ಮದ್ದುಗಳು ಸಹಾಯ ಮಾಡುತ್ತೆ ಔಷಧಿಗಳ ಜೊತೆಯಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶಿರಸಿಯ ಧಾತ್ರಿ ಆಯುರ್ವೇದ ಚಿಕಿತ್ಸಾ ಕೇಂದ್ರದ ಮುಖ್ಯ ವೈದ್ಯರಾದ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆದ್ಮೇಲೆ ಇವತ್ತು ನಾವು ಈ ಒಂದು ಮಂಡಿ ನೋವಿನ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿಗೆ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಆದ್ಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನಮ್ಮ ವೈದ್ಯರ ತಂಡ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ 7406853563 ಅಥವಾ 9448729434 ಈ ನಂಬರ್ಗೆ ತಾವು ಕರೆ ಮಾಡ್ಬೋದು. ಒಂದು ವಾರದಲ್ಲಿ ತಜ್ಞ ವೈದ್ಯರೇ ತಮಗೆ ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ, ಔಷಧಿಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ತನ್ಮೂಲಕ ಈ ಒಂದು ಆರೋಗ್ಯ ಜಾಗೃತಿಯನ್ನು ಮೂಡಿಸೋಣ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಡಾಕ್ಟರ್ ಇವತ್ತು ಮಂಡಿ ಸ್ವೆಲ್ಲಿಂಗ್ ಬಂದಿರುತ್ತೆ, ಮಂಡಿಯ ಕೆಳಭಾಗದಲ್ಲಿ ಸ್ವೆಲ್ಲಿಂಗ್ ಬಂದಿರುತ್ತೆ, ಒಂಥರ ಬರ್ಸೈಟಿಸ್ ಥರ ನೋವಿರುತ್ತೆ. ಸೊ ಈ ಒಂದು ಮಂಡಿ ನೋವಿಗೆ ಮನೆಯಲ್ಲೇ ಮಾಡುವಂಥ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಹಾಂ, ಈಗ ಎಷ್ಟೋ ಪೇಷಂಟ್ಸ್ ಕಂಪ್ಲೇಂಟ್ ಇರುತ್ತೆ ಏನು ಅಂತಂದರೆ, ನನಗೆ ಮಂಡಿಯಲ್ಲಿ ನೋವಿಲ್ಲ, ಆ ಮಂಡಿಯ ಕೆಳಗಡೆ ಏನೋ ಸ್ವೆಲ್ಲಿಂಗ್ ಹಾಕ್ಕೊಂಡಿದೆ, ಅಲ್ಲಿ ನೋವು ಬರ್ತದೆ ಅಂತ. ನಾವು ಅವ್ರು ಎಕ್ಸಾಮಿನ್ ಮಾಡಿದಾಗಲೂ ಕೂಡ ಮಂಡಿಯಲ್ಲಿ ಸೌಂಡ್ ಆಗೋದಾಗಲಿ ಇದಿರೋದಿಲ್ಲ, ಆದರೆ ತುಂಬ ತಡಲಿಕ್ಕಾಗದಿರುವಷ್ಟು ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ. ತುಂಬ ಮೆಡಿಸಿನ್ಸ್ ತೊಗೊಂಡ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಏನೇನು ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಥವಾ ಅದು ಏನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ, ಸೊ ಆ ಲಿಗಮೆಂಟ್ ಮತ್ತು ಟೆಂಡಾನ್ಗಳ ಮಧ್ಯದಲ್ಲಿ ಒಂದಿಷ್ಟು ಬರ್ಸಾಗಳಂದರೆ ಫ್ಲೂಯಿಡ್ ಇರುವಂಥ ಸ್ಪೇ ಅಂದರೆ ಜಾಗಗಳಿರ್ತವೆ, ಅವುಗಳಿಂದಾಗಿ ನಾವು ಆರಾಮಾಗಿ ಓಡಾಡ್ಬೋದು. ಸೊ ಆ ಫ್ಲೂಯಿಡ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅಲ್ಲಿ ಸ್ವೆಲ್ಲಿಂಗ್ ಬಂದ್ಕೊಂಡಿರುತ್ತೆ. ಅದು ಯಾಕೆ ಯೂಶ್ವಲಿ ಯಾಕಾಗತ್ತೆ ಅಂತಂದರೆ, ಒಂದೋ ನಾವು ಆಲ್ರೆಡಿ ಮೂಳೆ ಸವಕಳಿ ಇದ್ದರೆ, ಅಥವಾ ಕೆಲವೊಮ್ಮೆ ಒಬೆಸಿಟಿಯ ಕಾರಣದಿಂದಾಗಿ ವೇಟ್ ತುಂಬ ಹೆಚ್ಚಿರೋದ್ರಿಂದ ಇಲ್ಲಿ ಪೆಟ್ಟು ಬಿದ್ದು ಮೊಣಕಾಲಿಗೆ ಸಮಸ್ಯೆ ಆಗುತ್ತೆ. ಇನ್ನು ಕೆಲವು ಬಾರಿ ಏನಾಗುತ್ತೆ ಅಂತಂದರೆ, ನಾವು ಉಳ್ಕೋದು ಅಂತ ಹೇಳ್ತೀವಲ್ಲ, ಏನು ನಡೆಯುವಾಗ ಟ್ವಿಸ್ಟ್ ಆಗಿ ಬಿದ್ದು ಬಿಡೋದು, ಅದರ ನಂತರ ಅಲ್ಲಿ ಏನು ಮಾಡಿದ್ರೂ ನೋವು ಕಡಿಮೆ ಆಗೋದಿಲ್ಲ. ಸೊ ಇವೆಲ್ಲ ಈ ಬರ್ಸೈಟಿಸ್ ಸಮಸ್ಯೆಯಿಂದ ಆಗುವಂಥದ್ದು. ಇದಕ್ಕೆ ನಾವು ಏನು ಮಾಡಬೇಕು, ಪರಿಹಾರ ಏನು? ಮೊದಲನೇದಾಗಿ ಇದಕ್ಕೆ ಸ್ವಲ್ಪ ಉಷ್ಣ ಗುಣ ಇರುವಂಥ ಎಣ್ಣೆಯನ್ನು ಹಚ್ಚೋದು. ಅದಕ್ಕೆ ಸಾಸಿವೆ ಎಣ್ಣೆಯಿಂದ ಸ್ವಲ್ಪ ಸಾಸಿವೆ ಬಿಸಿ ಎಣ್ಣೆ ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಅಂದರೆ ಮಸಾಜ್ ಮಾಡಬಾರ್ದು, ಹಚ್ಚಬೇಕು. ಆಮೇಲೆ ಅದರ ನಂತರ ಅದಕ್ಕೆ ಈ ಎಕ್ಕೆ ಎಲೆ ಇರುತ್ತಲ್ಲ, ಎಕ್ಕೆ ಎಲೆಯನ್ನು ಬಿಸಿ ಮಾಡಿ ಅದನ್ನು ಇಟ್ಟು ಒಂದು ಬಟ್ಟೆಯನ್ನು ಸುತ್ತಿದರೆ ಆ ಬಿಸಿಗೆ ಅಲ್ಲಿ ಆ ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಒಂದು ವೇಳೆ ಸಾಸಿವೆ ಎಣ್ಣೆ ಕೆಲವೊಬ್ಬರಿಗೆ ಉರಿ ಆಗುತ್ತೆ, ಇರಿಟೇಷನ್ ಆಗುತ್ತೆ ಅಂತಂದರೆ, ನಿರ್ಗುಂಡಿ ತೈಲ ಅಂತ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಅದನ್ನು ತಂದು ಅದನ್ನು ಬಿಸಿ ಮಾಡಿ ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಅದರ ನಂತರ ಕೂಡ ಅದನ್ನು ಅಪ್ಲೈ ಮಾಡಿದ ನಂತರ ಕೂಡ ಎಕ್ಕೆ ಎಲೆಯನ್ನು ಬಿಸಿ ಮಾಡಿ ಅದನ್ನು ಹಚ್ಚಿ ಇದೇ ಥರ ಬಟ್ಟೆ ಸುತ್ತಬಹುದು. ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ, ಕೇವಲ ಊತ ಅಷ್ಟೇ ಇರೋದ್ರ ಸ್ಟಿಫ್ನೆಸ್ ಇರುತ್ತೆ, ಅಂದರೆ ಕಾಲನ್ನು ಮೊಣಕಾಲನ್ನು ಆ ಕಡೆ ಈ ಕಡೆ ಆಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಆ ಥರ ಸಂದರ್ಭದಲ್ಲಿ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಆದ ನಂತರ ಸ್ವಲ್ಪ ಮರಳನ್ನು ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಬೇಕು. ಆ ಬಿಸಿಯಾಗಿರುವಂಥ ಮರಳನ್ನು ಒಂದು ದಪ್ಪ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಪೊಟ್ಲಿ ಥರ ಮಾಡಿ, ಅಂದರೆ ಒಂದು ಗಂಟು ಥರ ಮಾಡಿ ಅದನ್ನು ಅಲ್ಲಿ ನಿಧಾನವಾಗಿ ಇಡಬೇಕು. ಆವಾಗ ಅದರಿಂದ ಕೂಡ ಆ ಬಿಸಿಗೆ ಈ ಇನ್ಫ್ಲಮೇಷನ್ ಕಡಿಮೆ ಆಗಿ ಆ ಸಮಸ್ಯೆ ಸಾಲ್ವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸ್ವಲ್ಪ ಹೊಟ್ಟೆಗೂ ಕೂಡ ಸ್ವಲ್ಪ ತ್ರಿಫಲ ಚೂರ್ಣ ಅಂತ ಬಹುಶಃ ಎಲ್ಲರಿಗೂ ಗೊತ್ತಿರುವಂಥದ್ದೇ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದು ಅರ್ಧ ಚಮಚ ತ್ರಿಫಲ ಚೂರ್ಣವನ್ನು ಹಾಕಿ ಅದಕ್ಕೆ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬಚ್ಚಿ ಅದಕ್ಕೆ ಒಂದು 4 ಚಿಟಿಕೆಯಷ್ಟು ಶುಂಠಿ ಪುಡಿಯನ್ನು ಹಾಕಿ ಅದನ್ನು ತೆಗೆದುಕೊಳ್ಬೋದು. ಸೊ ಈ ಥರ ತಗೊಳ್ಳೋದ್ರಿಂದ ಅಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕೆ, ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ಜಾಯಿಂಟಲ್ಲಿ ತುಂಬ ಉರಿ ಇದೆ, ತುಂಬ ಬಿಸಿ ಅನಿಸುತ್ತೆ, ಒಂದು ರೀತಿಯ ಜ್ವರ ಬಂದ ಹಾಗೆ ದೇಹಕ್ಕೂ ಅನಿಸುತ್ತೆ ಅಂತಾದರೆ, ಆಗ ತ್ರಿಫಲಾ ಚೂರ್ಣದ ಬದಲು ಒಂದು ಅರ್ಧ ಚಮಚದಷ್ಟು ಅಮೃತ ಬಳ್ಳಿಯ ಪುಡಿಯನ್ನು ಹಾಕಿ ಅದನ್ನು ಕೂಡ 2 ಲೋಟದಿಂದ ಅರ್ಧ ಲೋಟಕ್ಕೆ ಬತ್ತಿಸಿ ಅದಕ್ಕೂ ಕೂಡ 4 ಟಿಕೆಟ್ ಶುಂಠಿ ಹಾಕಿ ಅದನ್ನು ತೆಗೆದುಕೊಂಡ್ರೆ ಒಂದು ವಾರ 15 ದಿವಸ ತೆಗೆದುಕೊಂಡ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಲಿಕ್ಕೆ ಅನುಕೂಲ ಆಗುತ್ತೆ.
ಜೊತೆಗೆ ಹಚ್ಚಿಕೊಳ್ಳೋದು ಕೂಡ, ಲೇಪ ಮಾಡೋದು ಕೂಡ ಈ ಸ್ವೆಲ್ಲಿಂಗಲ್ಲಿ ಹೆಲ್ಪ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತಂದರೆ, ನುಗ್ಗೆ ಸೊಪ್ಪಿರುತ್ತಲ್ಲ, ನುಗ್ಗೆ ಸೊಪ್ಪನ್ನು ತಂದು ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಹಾಕಿ ಆ ನುಗ್ಗೆ ಸೊಪ್ಪಿನ ಪೇಸ್ಟನ್ನು ಬಿಸಿ ಮಾಡಬೇಕು. ಆ ನುಗ್ಗೆ ಬಿಸಿ ಮಾಡಿರುವಂಥ ನುಗ್ಗೆ ಸೊಪ್ಪಿನ ಪೇಸ್ಟನ್ನು ಲೇಪ ಮಾಡಬೇಕು. ಅದು ಒಣಗಿದ ನಂತರ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು, ಬಿಸಿನೀರಲ್ಲಿ ತೊಳ್ಕೊಳ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೂಡ ಏನು ಬರ್ಸೈಟಿಸ್ ಅಥವಾ ಸ್ವೆಲ್ಲಿಂಗ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಟೆಕ್ನಿಕ್ಗಳ ಜೊತೆಗೆ ನೀವೆಷ್ಟೋ ಬಾರಿ ಹೇಳಿರುವಂಥ ಆಹಾರ ಔಷಧಗಳು ಅಥವಾ ಆಯುರ್ವೇದಿಕ್ ಮೆಡಿಸಿನ್ಸ್ ತುಂಬ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ಈ ಒಂದು ಸ್ವೆಲ್ಲಿಂಗನ್ನು ಕಡಿಮೆ ಮಾಡಲಿಕ್ಕೆ, ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಮಾಡ್ಬೋದು. ಜೊತೆಗೆ ಬೇರೆ ರೀತಿ ಮಂಡಿ ನೋವು ಇದ್ದರೂ ಕೂಡ ಅದಕ್ಕೂ ಕೂಡ ಇದು ಪೂರಕವಾಗಿ ಖಂಡಿತವಾಗಿ ಕೆಲಸ ಮಾಡುತ್ತೆ. ಸೊ ಮಂಡಿ ನೋವಿಂದ ಅನೇಕರು ಬಳಲ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಸರಳ ಉಪಾಯಗಳನ್ನು ಬಳಸಿ ಅಂತ ಹೇಳ್ತಾ ದಯಮಾಡಿ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ತನ್ನ ಮೂಲಕ ಈ ಒಂದು ನೋವು ನಿವಾರಣೆ ಮನೆ ಮದ್ದುಗಳ ಬಗ್ಗೆ ಜಾಗೃತಿ ಮೂಡಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟ್ರೇ ಧನ್ಯವಾದಗಳು.